ಅಭಿಮಾನಿ ದೇವರುಗಳು ಪೂಜೆ ಮಾಡೋ ಅಪ್ಪು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷಗಳ ಕಾಲ ಅಭಿಮಾನಿಗಳ ಹೃದಯದಲ್ಲಿ ಸುಖವಾಗಿರಿ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ. ಈ ವಿಡಿಯೋದಲ್ಲಿ ಜೇಮ್ಸ್ ರಿವ್ಯೂ ಇರಲ್ಲ. ಸೊ ನೀವು ರಿವ್ಯೂಗಾಗಿ ಈ ವಿಡಿಯೋ ಕ್ಲಿಕ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಈ ಸಿನಿಮಾದ ರಿವ್ಯೂ ನಾನು ಮಾಡೋದಿಲ್ಲ. ವಿಮರ್ಶೆ ಮಾಡೋ ಸಿನಿಮಾ ಇದಲ್ಲ. ಪ್ರತಿಯೊಬ್ಬ ಅಭಿಮಾನಿಯು ಥಿಯೇಟರ್ ಒಳಗಡೆ ಬೆಟ್ಟದಷ್ಟು ದುಃಖ ಇಟ್ಕೊಂಡು ಹೋಗಿ ಅವರ ದೇವರ ದರ್ಶನ ಮಾಡಿಕೊಂಡು ಬರೋ ಸಿನಿಮಾ ಇದು. ನಾವೆಲ್ಲ ಎಷ್ಟೋ ಸಿನಿಮಾಗಳನ್ನು ನೋಡಬೇಕಾದ್ರೆ ಏನೇನೋ ಎಮೋಷನ್ಸ್ ಇಟ್ಕೊಂಡು ಎಕ್ಸೈಟ್ಮೆಂಟಲ್ಲಿ ಹೋಗ್ತೀವಿ. ಆದರೆ ಈ ಸಿನಿಮಾಗೆ ಇಷ್ಟು ಮಿಕ್ಸಡ್ ಎಮೋಷನ್ಸ್ ನನ್ನಲ್ಲಿ ಇತ್ತು ಅಂದರೆ ಲೆಕ್ಕನೇ ಇಲ್ಲ. ಅಪ್ಪು ಅವರ ಸಿನಿಮಾ ಅನ್ನೋ ಖುಷಿ ಒಂದು ಕಡೆ, ಆದರೆ ಅಪ್ಪು ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ ಅನ್ನೋ ದುಃಖ, ಫ್ಯಾನ್ಸ್ ಹೇಗೆ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ಕುತೂಹಲ, ಇಷ್ಟೆಲ್ಲ ಇಟ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದೆ. ಸೊ ಸಿನಿಮಾ ನೋಡಬೇಕಾದ್ರೆ ನನ್ನೊಳಗೆ ಆದಂತಹ ಫೀಲಿಂಗ್ಸ್ನ ಎಕ್ಸ್ಪೀರಿಯನ್ಸ್ ಥರ ಶೇರ್ ಮಾಡ್ಕೋತೀನಿ. ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ನಿಮ್ಮಿಷ್ಟ. ಸಿನಿಮಾ ಸ್ಟಾರ್ಟ್ ಆಗಿ ಪವರ್ ಸ್ಟಾರ್ ಅಂತ ಸ್ಕ್ರೀನ್ ಮೇಲೆ ಬಂದಾಗ ಗೊತ್ತಿಲ್ಲದೆ ಮುಖದ ಮೇಲೆ ಸಣ್ಣ ಮುಗುಳ್ನಗೆ. ಸಿನಿಮಾದ ಪ್ಲಾಟ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರಬೇಕಾದ್ರೆ ತಗಿ ಗುರು ಇದೆಲ್ಲ ಯಾರಿಗೆ ಬೇಕು, ನಮಗೇನು ಬೇಡ, ಅಪ್ಪು ಅವರು ಸ್ಕ್ರೀನ್ ಮೇಲೆ ಬಂದರೆ ಸಾಕು ಅನ್ನೋ ಎಕ್ಸೈಟ್ಮೆಂಟ್. ಅಪ್ಪು ಅವರು ಸ್ಟೈಲಾಗಿ ಮಾಸ್ ಅವತಾರದಲ್ಲಿ ಬಂದಾಗ ಗಂಟ್ಲು ಹೊರದೋಗೋವರೆಗೂ ಕಿರಿಚಿ ಟ್ರೇಡ್ ಮಾರ್ಕ್ ಸಾಂಗಲ್ಲಿ ಡ್ಯಾನ್ಸ್ ನೋಡಿದ ಮೇಲೆ ಸಣ್ಣದ ಕಣ್ಣಲ್ಲಿ ಒಂದು ಹನಿ ನೀರು, ಮನಸ್ಸಲ್ಲಿ ಇನ್ಮೇಲೆ ಈ ಥರ ಡ್ಯಾನ್ಸ್ ಮಾಡೋರು ಯಾರು ಅನ್ನೋ ಪ್ರಶ್ನೆ ಮೂಡ್ತು. ಅದಾದಮೇಲೆ ಅಪ್ಪು ಅವ್ರ ಬಾಯಿಂದ ಬರೋ ಡೈಲಾಗ್ನ ಶಿವಣ್ಣ ಅವರ ವಾಯ್ಸಿಂದ ಕೇಳಬೇಕಾದ್ರೂ ಕೂಡ ನನ್ನ ಮನಸ್ಸಲ್ಲಿ ಕೇಳಿಸ್ತಿದ್ದಂತಹ ಧ್ವನಿ ಅಪ್ಪು ಅವ್ರದೇ. ಈ ಫೀಲ್ ನನಗೆ ಸಿನಿಮಾ ಮುಗಿಯೋವರೆಗೂ ಕೂಡ ಹಾಗೇ ಇತ್ತು. ಇಂಟರ್ವೆಲಲ್ಲಿ ಅಪ್ಪು ಅವರ ಆ್ಯಕ್ಟಿಂಗ್ ನೋಡಬೇಕಾದ್ರೆ ಈ ಮಾಸ್ ಸ್ಟೈಲಿಶ್ ಪರ್ಫಾರ್ಮೆನ್ಸ್ಗೆ ಅಪ್ಪು ಅವರ ವಾಯ್ಸ್ ಇಲ್ವಲ್ಲ ಅನ್ನೋ ಬೇಜಾರು. ಹಾಗೆ ಫಸ್ಟ್ ಹಾಫ್ ಕೂಡ ಮುಗೀತು. ಸೆಕೆಂಡ್ ಹಾಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಪ್ಪು ಅವ್ರನ್ನ ಯೋಧನಾಗಿ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಸಲಾಂ ಸೋಲ್ಜರ್ ಸಾಂಗ್ ನೋಡಿದ ಮೇಲೆ ಕೆಜಿಗಟ್ಟಲೆ ಗೂಸ್ ಬಂಪ್ಸ್ ಬಂತು. ಶಿವಣ್ಣ ಮತ್ತು ರಾಘಣ್ಣ ಬಂದಾಗ ಅವ್ರ ಬಾಯಿಂದ ಬಂದಂತಹ ಡೈಲಾಗ್ಸ್ಗಳು ಈಗಿನ ಸಿಚುವೇಷನ್ನ ಹೇಳದಾಗಿತ್ತು. ಹಾಗೆ ಶಿವಣ್ಣ ಅವರಷ್ಟು ಗಟ್ಟಿ ಮನಸ್ಸು ಇಂಡಸ್ಟ್ರಿಯಲ್ಲೇ ಯಾರಿಗೂ ಇಲ್ಲ ಅಂತ ಅನಿಸ್ತು. ಯಾಕಂದರೆ ಮನಸ್ಸಲ್ಲಿ ಅಷ್ಟೊಂದು ನೋವಿಡ್ಕೊಂಡು ತಮ್ಮನಿಗೆ ವಾಯ್ಸ್ನ ಅಷ್ಟು ಪರ್ಫೆಕ್ಟಾಗಿ ಕೊಡೋದು ಸುಲಭ ಅಲ್ಲ. ಪ್ರತಿ ಸೀನಲ್ಲೂ ಅಪ್ಪು ಅವ್ರನ್ನ ನೋಡಿ ಡಬ್ ಮಾಡಬೇಕಂದ್ರೆ ಶಿವಣ್ಣ ಅವ್ರು ಪಟ್ಟಿರೋ ನೋವು ನೆನೆಸ್ಕೊಂಡು ನನಗೆ ತುಂಬ ಬೇಜಾರಾಯಿತು. ಇದಾದಮೇಲೆ ಕತೆ ಕಂಟಿನ್ಯೂ ಆಗ್ತಾ ಆಗ್ತಾ ಕ್ಲೈಮ್ಯಾಕ್ಸ್ ಬಂದಿದ್ದೇ ಗೊತ್ತಾಗಲಿಲ್ಲ. ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ ಸಖತ್ ಸ್ಟೈಲಿಶ್ ಆ್ಯಂಡ್ ಈ ಸಿನಿಮಾದ ಆ್ಯಕ್ಷನ್ ಎಪಿಸೋಡ್ಸ್ ಅಂತೂ ನನಗೆ ಕ್ರೇಜಿಯಾಗಿ ಇಷ್ಟ ಆಯಿತು. ಆಮೇಲೆ ಇನ್ನೊಂದು, ಅಪ್ಪು ಅವ್ರನ್ನ ಫ್ಯಾಮಿಲಿ ಹೀರೋ ಅಂತ ಯಾಕೆ ಕರೀತಾರೆ ಅಂತ ಈ ಸಿನಿಮಾದಲ್ಲಿ ಬರೋ ಒಂದು ಸಣ್ಣ ಸೀನಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೈಯಲ್ಲಿ ಡ್ರಿಂಕ್ಸ್ ಇಟ್ಕೊಂಡಿರೋ ಒಂದು ಸೀನ್ ಬರುತ್ತೆ. ಎದುರುಗಡೆ ಇರೋ ಕೋ ಆರ್ಟಿಸ್ಟ್ ಕೈಯಲ್ಲಿ ಆಲ್ಕೋಹಾಲ್ ಇರುತ್ತೆ, ಅಪ್ಪು ಅವರ ಕೈಯಲ್ಲಿ ಗ್ಲಾಸ್ ಇರುತ್ತೆ, ಅದರ ಒಳಗಡೆ ನೀರಿರುತ್ತೆ. ಅಭಿಮಾನಿಗಳು ಅವ್ರನ್ನ ಫಾಲೋ ಮಾಡ್ತಾರೆ ಅಂತ ಮಾಡಿದರೆ ಒಳ್ಳೆಯದನ್ನೇ ಫಾಲೋ ಮಾಡಲಿ ಅನ್ನೋ ಅವರ ಕಮಿಟ್ಮೆಂಟ್ ಇದೆಯಲ್ಲ, ಅದು ನನಗೆ ಅವ್ರ ಮೇಲಿರೋ ರೆಸ್ಪೆಕ್ಟ್ನ ಇನ್ನೂ ಜಾಸ್ತಿ ಮಾಡ್ತು. ಸಾಕು ಅನಿಸುತ್ತೆ ಎಷ್ಟೋ ಅಂತ ನನ್ನ ಎಕ್ಸ್ಪೀರಿಯನ್ಸ್ನೇ ಶೇರ್ ಮಾಡೋದು. ನೀವು ಹೋಗಿ ಕುಟುಂಬ ಸಮೇತ ಜೇಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಪ್ಪು ಅವ್ರನ್ನ ಸೆಲೆಬ್ರೇಟ್ ಮಾಡಿ ಬನ್ನಿ.